ದರಿಗೆ ಬಾರವೆ ಎನ್ನ ಜನ್ಮವೇರ್ತವೆ ತಂದೆ ತಾಯಿ ಬಂದು ಬಳಗ ಎಲ್ಲ ನೀನೆ ಗೋವಿಂದ ತಂದೆ ತಾಯಿ ಬಂದು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯು ಕಾಣೆ ನಯ್ಯ ತಂದೆ ಸಲವು ಮಾರನಯ್ಯ ಮುಂದೆ ಗತಿಯು ಕಾಣೆ ನಯ್ಯ ತಂದೆ ಸಲವು ಮಾರನಯ್ಯ ಹರಿಯ ಎನ್ನನಿ ಮರೆತ ಮೇಲಿನ ದರಿಗೆ ಬಾರವೆ ಎನ್ನ ಜನ್ಮವೇತವೆ ಪರಮಾತ್ಮ ಶ್ರೀಹರಿ ಒಂದೊಂದು ನಾಮಲವು ಏನಿ ಚಿತ್ರ ನಾಟಕ ಮುಂದೆ ಬರುವುದೊಂದೊಂದು ತಿಳಿಯನ ದೇವನಿನ್ನ ನೇಮಕ ರಕ್ತವನ್ನು ನಿನ್ನ ನೇಲವಾದ
ನಿನ್ನನ್ನು ನೋಡಿ ಅಣಕಿಸಿ ಕೇಕ್ ಹಾಕಿರೋ ರಂಧ್ರಗಳಿಂದ ನಿನ್ನ ಮುಡಿಯನ್ನು ಪಾಚಿಸಿ ಆ ಕೆಟ್ಟ ಕೌರವನ ಗುಟ್ಟನ್ನು ಅಡಗಿಸುತ್ತಿದ್ರೆ ಅವನು ಬೃಕೋದ್ರೆ ಅಲ್ಲ ಅವನು ಬೃಕೋದ್ರೆ ಅಲ್ಲ ಸಾಕು ಸಾಕು ಅವನು ಬೃಕೋದ್ರೆ ಅಲ್ಲ ವೈರಿ ಗುರುಗುಲಾದವರನು ನೀನೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಮ್ಮೆಲ್ಲರ ಚಿಂತೆಯು ಬಹುಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗುವ ದೇವಿ. ಶಾಂತಿ ಶಾಂತಿ ಶಾಂತಿ. ಎನ್ನ ಬಿಟ್ಟಿಲ್ಲವೇನಣ್ಣ ಉಚಿತ ಶಾಂತಿ. ನಮಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಐವರನ್ನು ಕೊಲ್ಲಿಸಿದ ಆ ವಿಷದಂತೆ ನಮಗೆ ಶಾಂತಿ. ನೆರೆದ ಸಭಾಮಂದಿರದಲ್ಲಿ ಸಹೋದರಿ ಪತ್ನಿ ಎಂಬ ಮಮಕಾರವಿಲ್ಲದೆ ಪಾಂಚಾಲಿ ನನ್ನ ತಡೆಯ ಮೇಲೆ ಕುಳಿತುಕೊಂಡು ಪಡೆದಟ್ಟಿ ಕರೆದನಲ್ಲ ಆ ಕುರುಡಿನ ಕುಲ್ಲಿ ಕೌರವ. ಆಗಲು ಶಾಂತಿ ಈಗಲೂ ಶಾಂತಿ. ಅರಣ್ಯ ಮುರುಗಳಂತೆ 12 ವರ್ಷವನ ವಾಸ 1 ವರ್ಷ ಕಾಲ ಆಗಲು ಶಾಂತಿ ಈಗಲು ಶಾಂತಿ. ಜಯ ಜಯ್. ಇನ್ನು ಇದನ್ನು ಸ್ಮರಿಸಿ ಪರವಿಲ್ಲ ಗಜ ಪರವಿಲ್ಲ. ಒಳ್ಳೆಯ ತೋರಿಸಿ
ಅರವತ್ತು ಸಾವಿರದೊಂದಿಗೆ ನಮ್ಮಗಳ ಪಂಥಗಳು ಈಡೇರಿದ್ರು ಹೊರತು ನಮಗೆ ಶಾಂತಿ ಇರೋದು ಶಾಂತಿ ಇಲ್ಲ. ಭೀಮಸೇನ, ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನೋ ಸಹೋದರ. ಆದರೆ ಮುಂದೆ ನಡೆಯಲಿರುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಪಕ್ಷ ವಹಿಸುವನೆಂದು ಅಭಯ ಕೊಟ್ಟರು. ಈಗಾಗಲೇ ಈ ವಿಚಾರವನ್ನು ದೂತನು ತಿಳಿಸಿರುವನು. ಇನ್ನೇನು, ಶ್ರೀಕೃಷ್ಣ ಪರಮಾತ್ಮರು ಬರುವ ವೇಳೆ ಆಯಿತು. ಅವರು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗೂ ಸಹೋದರ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸೋ ದೇವ. ವಿಜಯಶಾಲಿಯಾಗೋ ಧರ್ಮನಂದನ. ಅಣ್ಣ ಸಂಗೆ. ಓ ಪಾಂಡುರಂಗ, ಓ ಪಾಂಡವ
ಪ್ರಣಾಮಗಳನ್ನು ಸ್ವೀಕರಿಸೋ ದೇವ. ವಿಜಯಶಾಲಿಯಾಗೋ ಧರ್ಮನಂದನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅತಿ ಅಪಾರವಾದುದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳಿವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನೋ ದೇವ. ಉಭಯರೆಲ್ಲರೂ ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಕಾಳಗ ಗೈ ಓದೋ ಅಸಮತವೇ ಮಗೆ. ಪರಮಾತ್ಮ, ಕಾಳಗ ಗೈ ಓದೋ ಅಸಮತವೇ ಮಗೆ, ಚಾಲಿಸಬೇಡೆನ್ನ ಬೇಡುವೆ ದೇವ. ಪರಮಾತ್ಮ, ಇಷ್ಟೊಂದು ಅನರ್ಥಗಳು ನಡೆಯಕೂಡದೆಂದೇ ನನ್ನ ಭಾವನೆ ದೇವ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತಭೂ ಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಪರಮಾತ್ಮ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆಯೇ ಇದೆ. ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರನ ಅಮ್ಮಗಳ ವಿಧವನ ಕೃಷ್ಣ ಅವರು ಒಂದ ಬದಿಯ ಕೌರವರು ತಂದಿದವರು ಅವನಪ್ಪನ ಹೋಗಿ ಎವರ ತಿಳಿಸಿದ
ಸೈನ್ಯವು ನಮ್ಮಗಳ ಅಭಿಮತಕ್ಕೆ ಅಡ್ಡದಾಗಿ ಹೊರಡು. ನಮ್ಮ ಕತ್ತು ಊಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಬೇಧಿಸಿ ಒಂದು ಗುಣ ಎಂದರೆ ನಮ್ಮನ್ನು ಅಡ್ಡಗಂಡಿದೆ ಬಿಡಬೇಕು. ನಮ್ಮ ಹೇಳಿದ್ದ ಸ್ವಲ್ಪ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ, ವಾಸುದೇವ ಅಣ್ಣನ ಮಾತನ್ನು ಓದಿಸಿ. ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೇವತೆಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಹಗ್ರಜ ನಮ್ಮ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಓ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಲ್ಲಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆ ಬಾಗದಿರುವರೆ. ತಂಗಿ ದ್ರುಪದ ನರೇಂದ್ರ ನಂದಿನಿ, ಹೇಕಮ್ಮ ಹೇಕಮ್ಮ ಮುಖ ಕಿನ್ನಳಾಗಿ ನಿಂತಿರುವೆ. ಈ ಇನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಹ ಧರ್ಮಸಮ್ಮತ ತಾನೇ? ಅಣ್ಣ, ಅಭಿಪ್ರಾಯ ಲೋಕಸಮ್ಮತ ಆವುದೆಂಬ ಸ್ವಯಂದನ್ನು ನಾನು ಹೀಗೆ ತಾನೇ ಹೇಳಲಿ ಅಣ್ಣ. ಗುರು ದ್ರೋಣ ಭೀಷ್ಮರಿರಲು ಎಲ್ಲ ಪತಿ ಮೆಚ್ಚಿಸಿ ಪಡೆದ ಪಾಶುಪದಾಸ್ತ್ರ ನಿಮಗೇಕೆ ಬೇಕು? ಇದನ್ನು ಇದನ್ನು ಬಿಸಾಡೋರಾಗಿ ಬಾಯಿ ಮುಚ್ಚಿ. ನಿಮಗೆ ಯೋಗ್ಯವಾದದ್ದು ಬಳೆ,
ಅದನ್ನೇ ತೊಟ್ಟಿಕೊಳ್ಳಿ ಅಣ್ಣ. ಇವರಾರು ನನ್ನ ಪತಿಗಳಲ್ಲ ಅಣ್ಣ, ನನ್ನ ಪತಿಗಳಲ್ಲ, ನನ್ನ ಮೃತ್ಯುಭಾವದ ಸ್ವರೂಪರು ಅಣ್ಣ. ನನಗೆ ಯಾರು ಬೇಕು? ನಾರಾಯಣ ಪ್ರವೇಶ ಮಾಡಿ ಮುಡಿಯನ್ನು ಕಟ್ಟಿಕೊಳ್ಳಬೇಕು. ಇಲ್ಲವಾದ್ರೆ ಅಗ್ನಿಯ ಪತಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆ ನೋಡು. ಈಗ ಚೆನ್ನಾಗಿತ್ತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿ? ಏಕೀಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದನು, ನೀನು ಸಹ ಕೇಳಿದಿಲ್ಲ. ಬೇಡ ಕೃಷ್ಣ. ಏಕೆ ನೀನು ಕೇಳಲಿಲ್ಲವೇ? ಕೇಳದ್ರಿಂದ ಆಗುವ ಪ್ರಯೋಜನವಾದರೆ ಕೃಷ್ಣ? ಪ್ರಯೋಜನವೋ ಪ್ರಯೋಜನವೋ, ನನಗೊಂದೂ ತಿಳಿಯದನಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನು ಆಲಿಸುವುದು ಪತಿಯಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಅವಳ ಪತಿಗಳಲ್ಲವೇ ಅವಳೇ ಅದನ್ನು ಬಗೆಹರಿಸಲಿ. ಅದಕ್ಕೆ ಯಾವ ಸಂಬಂಧ ಇಲ್ಲ ಕೃಷ್ಣ. ಸಂಬಂಧವಿಲ್ಲ, ಅವ್ವ ಸಂಬಂಧವಿಲ್ಲದೆ ಎಂದು ಕುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆ ಅಭಿಸಿರಂಗದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನು ತಂಗಿ ಗದ ಗದ ದಂಡದಿ ದುರ್ಯೋಧನನ ತೊಡೆಯ ಪುಡಿ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದು ಭಾವ ಕೃಷ್ಣ. ಮರೆತೆಯೋ ಮರೆತು ನಿದ್ರೆಯೋ ಇಡಿಂಬ ಮನೋಹರ ನಿನ್ನೆ ಕೂವ ಕಂಠಗಳ ಕರುಣದ ಬಿರುಣ ಕಣ್ಣೀರ ಕರೆಯದಿರೆ ಒಲ್ಲಬೇ ಹಾಗೆಯೇ ನೀರ ಕಣ್ಣಲ್ಲಿ ಶತಸಾಹಸ್ರಿ ಕಂಬನಿ ಹರಿಸಿವೆ. ಕಾಲನೇ ಕೌರವರ ಬೆಂಬಲವಾಗಿದ್ದೀರಿ. ಕೆಳಕ್ಕೆ ಗುರು ಸಂಬಂಧವ ಕಳೆ ತರುವುದರ ದುಶ್ಯಾಸ ದುಷ್ಟ ಕೀಟವ ನಂತರ ಬಗೆದ ದುರುಳ ದುಶ್ಯಾಸ ಹಲ್ಲುಪಡಿಸುತ್ತೆ ಕಟ್ಟಿಸಿದ ನೀರಿಂದ ಬಿಡುಗಡಿಯ ಪಡೆದಿರುವತೆಯ ತರಕಮರ್ದನ ಅಭಿಪ್ರಾಯ ವಾಸುದೇವ ಪಾಂಡವರ ಚಿಂತನೆ ಬಯಸಿದ್ದಾರೆ. ಹೋಗು ಆನಂದ ವೈದ್ಯಗಳಿಗೆ
ಕೆಚ್ಚದೆಯವರು ಬಿಚ್ಚು ಅಂತ ಓಡಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡು ಬಾ, ಇಲ್ಲವಾದರೆ ಈ ಸಂಧಿ ನಿರಾಕರಿಸಿ ಬಿಡು. ಕನಿಕರಿಸಿದರೆ ಹಣವಹ ಅಮೃತವಾಯಿತೆ ಮರಿದರೆ ಏಕೆ? ಹಿಂದೆ ನಮಗೆ ಅನುಭವಿಸಬಹುದಾದ ಕಷ್ಟ ಕ್ಲೇಶಗಳು ಉಂಟು ಮಾಡಿದ ಆ ಪಾಷಾಂಡವರೊಡನೆ ನಮಗೆ ಸಂಧಿ ಮೆಚ್ಚಿಸಿ ಆಚಂದಾರ್ಥವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಬೇಕು, ಯುದ್ಧವನ್ನು ನಡೆದೇ ತೀರಬೇಕು. ಅರ್ಜುನ, ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆ ಬಾಗಿದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗಧಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆಯೇ ತವಕ ಪಡುತ್ತಿರುವರು. ಇಂತಹ ಅಸನ್ನಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದ ಗೈ
ನನ್ನ ಬುದ್ಧಿಗೆ ಮಂಕು ಕವಿದಂತಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತಂತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಬತ್ತಿ ಹಾರಿ ಹೋಗಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಂಡೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೇ ನಾಳಿನ ಕುರುಸಭೆ, ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಮ್ಮ ಚಿತ್ತ ಪರಮಾತ್ಮ. ಅಣ್ಣ ಮಾದೇವ ಮಹಿಮಾಪೂರ್ಣ ಮುನಿ ಜನ ಪೂಜಿತ ದಿವ್ಯ ಚರಣ, ಮಾದೇವ ಮಹಿಮಾಪೂರ್ಣ ಮುನಿ ಜನ ಪೂಜಿತ ದಿವ್ಯ ಚರಣ, ಮಾದೇವ ಅಣ್ಣ
ನಿನಗೆ ನಾನು ಹೆಚ್ಚಿಗೆ ಹೇಳಲಾರೆ ಅಣ್ಣ. ಈ ತಂಗಿ ಬಿಚ್ಚಿದೆನು ಕಟ್ಟಿಸೋ ಭಾರ ನಿನ್ನದು ಅಣ್ಣ. ತಂಗಿ ಚಿಂತೆ ಪಡದಿರು, ಚಿಂತೆ ಪಡದಿರು ತಂಗಿ, ಚಿಂತೆ ಪಡದಿರು. ಶಾಂತಿಯ ತಾಳೆಕ್ಕದೆಯೇ ನಿನ್ನಯ ಮನದಿ ಪಡದಿರು. ದುರ್ಯೋಧನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆ. ನಾನಿನ್ನು ಬರಲೇ? ಹಾಗೆ ಆಗಲಿ ಅಣ್ಣ.